ಎರಡು ಬೋರ್ವೆಲ್ ಇದೆ ಅಂತ ಹೇಳ್ಬಿಟ್ಟಿದ್ರು ತಮ್ಮ ಹತ್ರ. ಅದೆರಡು ಪ್ರೈವೇಟ್ ಬೋರ್ವೆಲ್ಸ್. ಅವ್ರೇನದ ಅಲ್ಲಿಂದಾನೆ ಪೈಪ್ ಲೈನ್ ಮಾಡ್ಬಿಟ್ಟು ಪ್ರೈವೇಟ್ ಬೋರಿಂದ ನಮ್ಮ ಕನೆಕ್ಷನ್ ಕೊಡಿ ಅಂತ. ಸ್ಕೂಲ್ ಇದೆ, ಐದು ಬಿಲ್ಡಿಂಗ್ ಇದೆ, ಎಲ್ಲಾದ್ರೂ ಇವರೇ ಬಿಲ್ಡಿಂಗ್ ಲೈಸೆನ್ಸ್ ಇಶ್ಯೂ ಮಾಡ್ತಾರೆ, ಇವರೇ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಅವ್ರನ್ನ ನಾವು ಕೇಳಕ್ ಹೋದ್ರೆ ಇವ್ರನ್ನ ಮೂರ್ ಸಲ ಕರೆಸಿದ್ನಿ ಆಫೀಸ್, ಇವತ್ತವರೆಗೂ ಬಂದಿಲ್ಲ. ಟ್ಯಾಕ್ಸ್ ಕಟ್ಸ್ಕೊಳ್ತಾ ಇಲ್ಲ ನೀವು ಅದೇನು ತೋರಿಸ್ತದೆ. ವೋಟರ್ಸ್ ಇರೋದು ನಮ್ಮಲ್ಲಿ, ನಮ್ಮ 35 ವಾರ್ಡ್ ಒಳಗೆ ಬರ್ತದೆ. ಪ್ರತಿಯೊಂದು ವಿಲೇಜ್ ಹೋದಾಗ ಊರಲ್ಲಿ ಸಂಬಂಧಪಟ್ಟಿರುವಂತ ಊರಲ್ಲಿ ಜವಾಬ್ದಾರಿ ಇರ್ತಾರೆ, ಅವರೊಂದು 5 ಜನ ಜೊತೆಯಲ್ಲಿ ಇಟ್ಕೊಂಡು ಈ ತರ ವಿಚಾರಕ್ಕೆ ಬಂದಿದೀವಿ. ಇಂಥದ್ದೊಂದು ಕಾರ್ಯಕ್ರಮ ಇದೆ, ಯಾರಿಗೆ ಸೈಟ್ಲೆಸ್ ಇರ್ತಾರೆ ಅಂಥವ್ರಿಗೆ ಇದನ್ನ ನಾವು ಅದನ್ನ ದಾಖಲೆ ಇಟ್ಟಿರ್ತೀವಿ. ನಿಮ್ಗೆ ಅನುಕೂಲ ಆಗುತ್ತೆ ಬರೋದಿರುತ್ತದೆ, ಒಂದು ಸೈಟ್ ಅಲಾಟ್ ಮಾಡ್ತಾರೆ ಅಂತ. ಆ ಕಾರ್ಯಕ್ರಮಕ್ಕೆ ಏನು ಜವಾಬ್ದಾರಿ ಇದೆ, ಅರ್ಥಪೂರ್ಣವಾಗಿದೆ, ಅದನ್ನ ಅವ್ರ ಗಮನಕ್ಕೆ ತಗೊಂಡ್ಬಂದು ಹೇಳ್ಬೇಕು. ಯಾರು ಅಡ್ರೆಸ್ಸು ಇಂಪಾರ್ಟೆಂಟ್, ಅದ್ರ ಜೊತೆ ನಿಮಗೆ ಅವ್ರ ಮಾಹಿತಿ ಫಸ್ಟ್ ತಿಳಿಸಿ ಹಂಚಿಕೆ ಮಾಡಿ. ಇವಾಗ ಕೆಲವೊಂದು ಗ್ರಾಮದಲ್ಲಿ ಮೆಂಬರ್ಸ್ ಊರಿನಲ್ಲಿರುವಂತ ಎಲ್ರಿಗೂ ಜವಾಬ್ದಾರಿ ತಿಳಿಸ್ತಾರೆ, ಕೆಲವೊಬ್ರು ಅದ್ರ ಜವಾಬ್ದಾರಿಯಾಗಿ ಗೊತ್ತಿರಲ್ಲ, ಅವ್ರ ಜವಾಬ್ದಾರಿ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಅಂತ ಸಂದರ್ಭದಲ್ಲಿ ನೀವು ಜವಾಬ್ದಾರಿ ತಗೋಬೇಕು. ಅದರಲ್ಲಿ ಮತ್ತೆ ಬೇರೆ ಈ ವಾಟರ್ ಸಪ್ಲೈ ಅಂತ ಹಾಕಿದ್ದು ಮತ್ತೆ ಇನ್ನು ಬೇರೆದೆಲ್ಲ ಹಾಕಿ ಕೊಟ್ಟಿದ್ದಾರೆ. ನಾನು ಅವ್ರನ್ನ ವಿಚಾರಿಸಿದ್ದಕ್ಕೆ ಏನು ಹೇಳ್ತಿದ್ದಾರೆ ಅಂದರೆ, ಅದು ಫಸ್ಟ್ ಬಂದುಬಿಟ್ಟು ಏಡದಲ್ಲಿ ಅವರು ಹಾಕಿರ್ತಾರೆ ಮೋಟರ್, ಅದಕ್ಕೆ ಸಂಬಂಧಪಟ್ಟಂತೆ ಬಿಲ್ಸ್ನಲ್ಲಿದೆ. 2015 ಏಪ್ರಿಲಿಂದ ಈ ಕಡೆಗೆ ಏನಿದೆ ಅದು ಸರಿಯಾಗಿ ಕೊಟ್ಟಾರೆ. ಸುಮಾರು ಅವರೆಲ್ಲ ಆಡಿ ಬೇಡಿ ಮಾಡಿಬಿಟ್ಟು ಕಸ್ಟಮರ್ಗೆ ಪೇ ಮಾಡಿದ್ದಾರೆ.